ಎಫ್ಡಿಐ ಡೇಟ್ ಬಿಟ್ಟಿದ್ರು ಬಿಟ್ಟಾರು, ವೆಬ್ಸೈಟ್ ಒಳಗ ಐತೆ, ಸಿಗುತ್ತಾ? ನೀನೆ ತಗೊಂಡಿದ್ದಿಲ್ಲ ಮತ್ತೆ ಡಾಕ್ಯುಮೆಂಟ್ಸ್, 2,10,000 ರೂಪಾಯಿ ಮಾಡಿಸ್ಕೊಡ್ತೇನೆ ಅಂತ ಹೇಳಿ. ನಾನು ನಿನಗೆ ಕೊಟ್ಟಿನಿ. ಯಾರು ನೀನು? ಯಾರಿಗೆ ಕೇಳತ್ತಿ? ಯಾರು ನೀನು? ಹೂವಾರಿ ನಾನು ಯಾರಿಗೆ ಕೊಟ್ಟಿದ್ನಿ ಅವ್ರಿಗೆ ಕೇಳಾಕತ್ತೀನಿ. ನೀನ್ ಯಾರು ನನಗೆ ಕೇಳತ್ತಿದ್ದೀನಿ? ಇದೇ ಮಾತು ನಿಜನಾ? ಖರ್ಚದ ಕೊಡ್ತರು, ಕಾಂಪ್ರಮೈಸ್ ಆಗಲಿ ತಿಕ್ಕೋಬಾಕಟ್ರೆ ನೇಲಿಲ್ ಕೊಡಂತ ಏನ್ ಪ್ರಾಬ್ಲಮ್? ಯಾರ ಮುಂದ್ರೆ ಅಂದ್ರೆ ಅರ್ಥ ಆಗ್ತದೆ. ಹೌದ್ ಹೌದ್ ನಿಜ, ಖರ್ಚು ಇರ್ಸಲ್ಲ ಇದನ್ ಕೊಡ್ನು ಅದೇನಿಲ್ಲ, ಬಟ್ ಅದನ್ನ ನೆಟ್ ಕಡಿಮೆ ಮಾಡಿಸ್ಕೊಂಡ್ ನಿಮ್ಮ ಅವ್ವನ ಕೇಳ ಮತ್ತ ಖರ್ಚು ಬಾಳಕತಿ ಹಂಗ ಹಿಂಗ. ಒಂದ್ ವೇಳೆ ಆದ್ರೂ ಆಗ್ಬೋದ ಅಲ್ಲಿಕಂದ್ರೂ ಇಲ್ಲ ಹನಿ ಬಾರ್ ನೋಡ. ಈಗ ಅವ್ರಿಬ್ರದ್ದು ಆತ್ಲ, ಅವಾಗ ಆಗಿತ್ತಂದ್ರ ಇವ್ರದ್ದು ಇಬ್ರದ್ದು ಆಗಿ ಫುಲ್ ಆಗಿತ್ತ. ಮತ್ತೆ ಹಿಂಗಾರಂದ್ರು ಸೀಮೆನ್ಸ್ ಹೇಳಂಗಿಲ್ಲ. ಇದು ಹೆಂಗ್ ನಡೆಸ್ತಾರ ಪ್ರೊಸೀಜರ್ ಎಕ್ಸಾಮ್? ಅವ ಏನ ಗೊತ್ತಾನ ಮೇಡಮ್, ಇವ್ರು ಒಳಗಡೆ ಹೋಗಿ ಇದು ನೋಡಿ ಮತ್ತೆ ಕೊಡ್ತಾರಲ್ರಿ, ಇಲ್ಲಿ ಬರ್ಲಿ ಅವ್ರಿಗೇನ್ ಸಿಕ್ತೈತೆ ಅಷ್ಟ ತುಂಬರ್ಲಿ, ಎಲ್ಲ ಫುಲ್ ಮಾಡ್ಬೇಕತ್ ಏನಿಲ್ರಿ, ಎಲ್ಲ ಫುಲ್ ಮಾಡ್ಬೇಡ ಹೇಳ್ರಿ. ಎಷ್ಟ್ ಬೇಕ ಅಷ್ಟ ಒಂದ್ ಗೊತ್ತಿರ ಅಷ್ಟ ತುಂಬ್ರಿ, ಅಂದ್ರೆ ಖಾಲಿ ಪೇಪರ್ ಬಿಟ್ಟು ಒಳಗ್ ಬರ್ರಿ ಹೊರಗ್ ಬರ್ರಿ. ಅವ್ನ ಇದು ಮಾಡ್ತೀರಿ, ಅವ್ರ ಗೊತ್ತಿರೋ ಅಂಶ ಹಾಕ್ಲಿ. ಉಳಿದಿರೋ ನೆಗೆಟಿವ್ ಏನೋ ಗೊತ್ತಿರೋ ಏನೋ ಹಾಕಕ್ ಹೋಗ್ಬಿಡ್ರಿ, ನಾ ಮಾಡ್ತಾನ ಅಂತ ನಾವು ಇಷ್ಟ ಪ್ರೊಫೆಷನಲ್ ಇದ್ದ ಅವನು. ಅವ್ರದ್ ಅವ್ರ ಅಕ್ಕ ತಂಗಿರ್ ಮಾಡಿದ ಅವ್ನೇ. ಪ್ರೊಸೀಜರ್ ಏನೇನಿರತ್ತ ಅಂದ್ರೆ ಮೊದ್ಲಿಗೆ ಕೊಡ್ಬೇಕು, ಮತ್ತ ಅವ್ನಿಗೆ ಖರ್ಚು ಕೊಡ್ಬೇಕು ನಾವು. ಮತ್ತೆ ನೆನಪಿರ್ಲಿ ನಿನಗ ಖರ್ಚು ಕೊಡೋದಾದಿತ್ತು, ಸ್ಟಾರ್ಟಿಂಗ್ ಎಷ್ಟು ಕೊಡ್ಬೇಕಾಗತ್ತ ಈಗ? 14,000 ನಾ ಅದಕ್ಕೆ ಎಲ್ಲ ಕೂಡ ಇಲ್ಲಿ ಇವಂದಾದ್ರೂ ಅಷ್ಟ ಕೊಟ್ಟಿದ್ದ, ಖರ್ಚು ಕೊಟ್ಟಿದ್ದ ಅವನ್ನ. ಈಗ ಮತ್ತ ಇನ್ನ ಒಂದ್ 5,00,000 ಕೊಡ್ಬೇಕು ನಾವು. 5,00,000 ಅಟ್ಲೀಸ್ಟ್ ನಾನ್ ಏನಾತೀನಿ, 1-1.5 ಕೊಡ್ತೀವಿ ನಮ್ ಕೆಪಾಸಿಟಿ ಅಷ್ಟೇ ಇದೆ. ಆದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಇಸ್ಕೊರಿ, ಕೊಡ್ತೀವಿ ನಾವು. ಆಮೇಲೆ ನಾವೆಲ್ಲ ಕೊಡ್ತೀವಿ ಅಂತ ನಾ ಅಂದಿನಿ. ಅಂದ್ರೆ ನಮ್ ಕೆಪಾಸಿಟಿ ನೋಡ್ಕೋಬೇಕಲ್ಲ. ಹೌದೌದು, ಜಾಬ್ ಆಗೈತೆ ಅಂದ್ರೆ ಹೆಂಗಾರ ಅಡ್ಜಸ್ಟ್ ಮಾಡ್ಬೋದಾ? ಜಾಬ್ ಇಲ್ಲ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಯೂಕ ಹನಿ ಬಾರ್ ಒಂದ್ ಹನಿ ಬಾರ್ ಒಂದ್ ಹೆಂಗಿದೆ ಯಾರಿಗೂ ಹೇಳಕೊಡ್ಲಲ್ಲ. ಹೌದೌದು, ಅಂದ ಅವ ಪಾಪ ಏನಿಲ್ಲ, ಅವ ಯಾರು ಎಲ್ಲಾರ್ಗು ಕೊಟ್ಟಾನ, ಎಲ್ಲಾನು ಮಾಡ್ಯವ್ ನಾವ್, ಮತ್ತೆ ಚಕ್ಕು ಕೊಡ್ತಾನ ಎಲ್ಲಾಗಿ. ಅಂದ್ರೆ ಡಿಪಾರ್ಟ್ಮೆಂಟ್ ಒಳಗೆ ಇದು ಸಹ ಎತ್ತಾಗ ಬರ್ಲ. ಹೌದು ಬಿಡು, ನಿಮ್ ಬೀದಿ ಇರತ್ತ ಅವ್ರಿಗೆ ಅಂದ್ರೆ ಯಾವಾಗ ಅಂದ್ರೆ ಕೆಲವೊಂದು ಸ್ವಲ್ಪ ಟೈಮ್ ಇದಿತ್ತು ಅಂದ್ರೆ ಹೇಳಕ್ ಆಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಈಗ ನಮ್ ಕೋತ ರೆಡಿ ಮಾಡ್ಕೋತೀವಿ ನಾವು, ಏನಾರ ಒಟ್ಟ ಅದನ್ನ ಮಾಡಕರೆ ಮಟ್ಟಕರೆ ಮಾರಕರೆ ವ್ಯವಸ್ಥೆ ಮಾಡ್ಕೋತೀವಿ. ನೀವ್ ಅಟ್ಲೀಸ್ಟ್ ಅಲ್ಲಿ ಮಟ್ಟ ನಂಗ ಇದನ್ನಾರ ಮಾಡ್ಬೇಕಂತ ಅಂದೆ ನಾವು. ಒಂದ್ ಮಾತಂದ್ ಅವ್ಗ ಅವ್ ಏನತಾನು ಮೇಡಮ್ ಇಟ್ಟಕ ಹೆಂಗ್ರಿ ಈಗ ನೀವ ವಿಚಾರ ಮಾಡಲ್ರಿ ಅಂತ ಅಂದ ಅವ್ ನನಗೊಂದ್ ಮಾತ. ಆಯ್ತ್ ಬಿಡಪ್ಪ ನಾವ್ ನೋಡಿ ಅಂತಂದೆ. ಅದೇ ಮೇಡಮ್ ಎಲ್ಲಾರ ಕೂಡ ನಾವು 5-6 ರೇಸ್ ಕೊಟ್ಟಿನಿ ನಿಮ್ಮ ಫಸ್ಟ್ಗೆನ. ನೀವ್ ನೋಡ್ರ ಒಂದೂರಿ ಮಾತಾಡ್ತಿರೋದ್ರಿ ಹಂಗ್ರಿ ಮೇಡಮ್ ಅಂದ್ರೆ ನನ್ಗೆ ಕೊಟ್ಟಲ್ಲಪ್ಪ ಅವ್ರ ಪಾಪ ಅವ್ರ ಕೆಪಾಸಿಟಿ ಎಷ್ಟೈತೆ ಅಷ್ಟು ಅದ್ ಮಾತ ಒಂದ್ ಮಾತಂದೇನ. ಇಲ್ಲ ಅದ್ರ ಪ್ಲೇ ಏನಿಲ್ಲ, ಓದಿದೆಲ್ಲ ಪೆಂಡಿಂಗ್ ಎಲ್ಲ ಕ್ಲಿಯರ್ ಮಾಡ್ತಾರೆ, ಏನೋ ಪ್ರಾಬ್ಲಮ್ ಇಲ್ಲ. ಹೌದು ಸ್ಟಾರ್ಟಿಂಗ್ ಏನೈತೆ ಇನಿಷಿಯಲ್ ಕೊಡುದು ಅದನ್ನಷ್ಟೇ ಒಟ್ಟು ಎರಡ್ರ ಮುಗ್ಸಕ್ ಟ್ರೈ ಮಾಡಿಸ್. ಅವ ನಗ್ಗಿನ ಮೇನ ಸಂಗತಿ ನಾ ಮಾತಾಡಿದ್ದವ ಅಟ್ಲೀಸ್ಟ್ ಒಂದ್ 5 ಕೊಡ್ರಂತ ಅಂದ. ನಾನು ಎರಡಾದ್ರ ಬಾಳ ಆತ್ರಿ ನಾವು ಅದ್ ಹೆಂಗ ಹಂಗಿತ್ತಂದ್ರ ಕೊಡಬೇಡ್ರಿ ಮೇಡಮ್, ಆರಾಮಾಗಿರ್ರಿ ಮಾಡ್ತಿರ್ತಾರ ಕೊಡಕಿದ್ರೆ ಇದೆಂತ ಮೇಡಮ್ ಇದೆಂತ ಲೆಕ್ಕ ಅಂತ ಅಂದವ. ನಾನು ಮಾತಾಡ್ತೇನೆ ಮಾತಾಡಿದ್ರೆ ಆತೀನಿ ಬಂದ ಅಂತ ಹೇಳಿ ನಮ್ಗ. ನಮ್ಗೇನ್ ರೊಕ್ಕ ಕೊಡಕಿನ್ನ ಹಿಂದ ಮುಂದೆ ನೋಡುವ ಅವಶ್ಯಕತೆ ಏನಿಲ್ಲ, ಆಗ ಅಟ್ಲೀಸ್ಟ್ ನಮ್ಗ ಆದ್ರೆ ಸಾಕಾಗಿದ್ಪ ಅಂತಂದೆ. ಅವಂಗ ಮಾಡ್ಕೊಡ್ರಿ ಮೇಡಮ್ ಮಾಡ್ತೇನೆ ಅಂತ ಅಂದಾನು. ಇದು ಈ ಸ್ಟಾರ್ಟಿಂಗ್ ನಿನಗೆ ಅನ್ಸೋ ಮಟ್ಟಿಗೆ ಎಷ್ಟು ಕೊಡ್ಬೇಕಾಗತ್ತ? ನಾವು 1-1.5 ರಿಂದ 2 ಮಾತಾಡಿ ಆಶಾ ಮುಗಿತೆ ಅಲ್ಲ.
ಯಾಕಂದ್ರೆ ಈ ಸ್ಟಾರ್ಟಿಂಗ್ ಕೊಡಂದ್ರೆ ಯಾರು ಇದ್ ಮಾಡಲ್ಲ, ನಂಬಿಕೆನ ಇರಂಗಿಲ್ಲ ಸಿಗುತ್ತಾ ಇರುತ್ತ ಅಂತ ಹೇಳಿ. ಈಗ ಕಟ್ಟಿ ಮನಿ ಅನ್ನಾಗ ಮಾತಾಡೋದು ಅವ್ರು ಅಷ್ಟೊಂದು ಅಷ್ಟೇ ಐತಿ ಅದ್ರದ್ದು ಉತ್ಪನ್ನಿಲ್ಲ ಮಾರಾಟ ಮಾಡ್ಬೇಕು ಏನ್ ಸಲ್ಬೇಕು ಮಾಡ್ಬೇಕು ನೋಡಣ ತಂದಿದ್ದೆ ಒಂದ್ ಮಾತ ಮತ್ತ ನೋಡ ನಾ ಅದಕ್ಕ ಹೇಳ್ಬೇಕಂತ ಈಗ ನಮ್ಮ ಅದು ಅವಾಗ ಹೇಳಿಲ್ಲ ಒಬ್ರು ಇಬ್ರು ಅದು ಓದ್ತದೆ ನಮ್ ಫ್ರೆಂಡ್ಗಳು ಸಂಜೆ ಇದು ಅದು ಓದ್ತದೆ ನೋಡೋ ಇಲ್ಲಿ ನೋಡು ಬಟ್ ಈ ಆಗಿಲ್ಲ ಅಂದ್ರೆ ಮೋಸ ಮಾಡಂಗಿಲ್ಲ ಕೊಡ್ತಾನ ವಾಪಸ್. ಅದೇ ನೀ ಹೇಳಿದ ಗ್ಯಾರಂಟಿ ಐತ ಅನ್ನೋದ ನಿನ್ಗೆಲ್ಲ ನೋಡಿ ಎಲ್ಲ ಮುಂದ ಗ್ಯಾರಂಟಿ ಐತಲ್ಲ ಅದ್ರ ಸಂಬಂಧ ನಂಬಿಕೆ ರಕ್ಕ ಹೋಗಕ್ ಒಟ್ಟ ಬೇಜಾರಾಗಿಲ್ಲ ನನಗ ಕೊಡ್ತಾನಲ್ಲ ರಕ್ಕ ವಾಪಸ್ ಬೇಜಾರಿಲ್ಲ ನನಗ. ಇನ್ನೇನು ಅವ್ರ ಹಣಿ ಬರಬೇಕಟ್ಟ. ಅದು ನಿಜ. ಈಗ ನಂದೇನು ಸ್ಟಾರ್ಟಿಂಗ್ ನಾಲ್ಕು ಐದು ಕೊಟ್ಟಿವ ಅಂದ್ರ ಇನ್ ಕೇಸ್ ಏನೋ ಏನ್ ಯಾರಿಗ ಗೊತ್ತ ಇವಾಗ ಹೆಂಗಾಗತ್ತ ಅಂತ ಹೇಳಿ ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯ್ತಂದ್ರ ಮತ್ತ ಇಲ್ಲ ಇದಾಗತ್ತ ಮ್ಯಾನೇಜ್ ಮಾಡೋದ್ ಕಷ್ಟ ಆಗತ್ತ. ಮತ್ತೆ ಇನ್ನೊಂದಿನ ನಾವು ಅವ್ರು ಮಾಡೋ ಮುಂದ ಕೈ ಹಿಡಿಬಾರ್ದು ಅವ್ರಿಗೆ ಕೈ ಹಿಡಿ ಬರ್ತದಂದ್ರೆ ನೀವ್ ಅಟ್ಯಾಕ್ ಕುಡ್ತೀರ ನಮ್ ಕಡೆ ಇಟ್ಯಾಕ್ ತಗೊಂಡ ಹತ್ತು ಹತ್ತಿರ ಕುಚ್ಚಿ ಅವ್ರು ಇನ್ನೊಂದ್ ಏನ್ ಗೊತ್ತನ ನನ್ನ ಈಗ ಪೇಷಂಟ್ ಆಗಿರ್ತೀನಲ್ಲ ಅವ್ರು ನನ್ಗ ಒಳ್ಳೊಳ್ ಫೋನ್ ಹತ್ಕೋತ ಮೇಡಮ್ ಹಿಂಗ್ ಹೋಗ್ರಿ ಹಿಂಗ್ ಖರ್ಚ್ ಹಾಕ್ರಿಂದ ನನ್ಗೂ ಅಸಹ್ಯ ಆಯ್ತು. ಕರಣ ಕರಣ ಇಲ್ಲ ಅದೇನಿಲ್ಲ ಅದ್ರ ಬಗ್ಗೆ ಏನ್ ಬೇಡ. ಎಲ್ಲರೂ ಇವ್ರು ಏನಾಕ್ತಾರ ಗೊತ್ತಾನ ಇವ್ರು ಈಗ ಕಟ್ಟಿ ಮನಿ ಅನ್ನ ಆಗ್ಲಿ ಚಂದ್ರು ಅನ್ನ ಆಗ್ಲಿ ಇವ್ರೆಲ್ಲ ಮಾವೀರ ಅನ್ನ ಅದಾಗ್ಲಿ ಇವರೆಲ್ಲ ನಮ್ ಪೊಲೀಸ್ ಹಾಕ್ತಾರ ಅವ್ರ ಮುಂದ್ ಚೀಪ್ ಆಗಿರಕ್ ಆಗಂಗಿಲ್ಲ. ಹೌದ್ ಹೌದು. ಬಟ್ ಇದ್ರೊಳಗ ಕೊಡೋದ್ರೊಳಗ ಕಾಂಪ್ರಮೈಸ್ ಆಗುನು ಬಟ್ ಖರ್ಚದು ಕೊಡಿದ್ರು ಕಾಂಪ್ರಮೈಸ್ ಆಗಲಿಲ್ಲ ಕೊಡೋ ಅದೇನಿಲ್ಲ ಬಟ್ ಅದನ್ನ ನೆಟ್ಟ ಕಡಿಮೆ ಮಾಡಿಸ್ಕೊಂಡ್ ಮತ್ತ ಖರ್ಚು ಬಾಳಕತಿ ಹಂಗ ಹಿಂಗ ಒಂದ್ ವೇಳೆ ಆದ್ರೂ ಆಗ್ಬೋದು ಆಗ್ಲಿಕ್ಕೂ ಇಲ್ಲ ಹನಿ ಬಾರ್ ನೋಡ ಈಗ ಅವ್ರಿಬ್ರದ್ದು ಆತ್ಲ ಅವಾಗ ಆಗಿತ್ತಂದ್ರೆ ಇವ್ರದ್ದು ಇಬ್ರದ್ದು ಆಗಿ ಫುಲ್ ಆಗಿತ್ತ ಮತ್ತೆ ಹಿಂಗ್ತಾರಂದ್ರು ಫೀಮೇಲ್ಸ್ ಹೇಳಂಗಿಲ್ಲ. ಇದು ಹೆಂಗ್ ನಡೆಸ್ತಾರ ಪ್ರೊಸೀಜರ್ ಎಕ್ಸಾಮ್? ಅವ ಏನ್ ಗೊತ್ತಾನ ಮೇಡಮ್ ಇವ್ರು ಒಳಗಡೆ ಹೋಗಿ ಇದು ನೋಡಿ ಮತ್ತೆ ಕೊಡ್ತಾರಲ್ರಿ ಫುಲ್ ಬರ್ಲಿ ಅವ್ರಿಗೇನ್ ಸಿಗ್ತದೆ ಅರ್ಥ ತುಂಬರ್ಲಿ ಎಲ್ಲಾ ಫುಲ್ ಮಾಡ್ಬೇಕಂತ ಏನಿಲ್ರಿ ಎಲ್ಲ ಫುಲ್ ಮಾಡ್ಬೇಡ ಕೇಳ್ರಿ ಎಷ್ಟು ಬೇಕ ಅಷ್ಟ ಒಂದು ಗೊತ್ತಿರ ಹೊಟ್ಟೆ ತುಂಬ್ರಿ ಅಪ್ಪಿಟ್ ಖಾಲಿ ಪೇಪರ್ ಬಿಟ್ಟು ಹೊರಗೆ 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 ಬರ್ರಿ ಅವನಿಲ್ಲ ಮಾಡ್ತೀರಿ ಅವ್ರು ಗೊತ್ತಿರೋ ಅಂಶರ ಹಾಕ್ಲಿ ಉಳಿದಿರೋ ನೆಗೆಟಿವ್ ಇದೆ ಏನೋ ಗೊತ್ತಿರೋ ಏನು ಹಾಕಕ್ ಹೋಗ್ಬಿಡ್ರಿ ನಾ ಮಾಡ್ತಾನೆ ಅಂತ ನಾವು ಇಷ್ಟ. ಅದಕ್ಕೆ ಎರಡರ ಮುಗಿಸ್ಬಿಡು ಹೊಟ್ಟಿದ್ನ ಮುಂದಿನ ಏನೈತಿ ಒಂದೂವರೆಗೆ ತಗೊಂಡ್ಬರ್ಬೇಕ ಅಂತ ಹೇಳಿ ಬುದ್ದಾಡಿನಿ ಒಂದ ಅಥವಾ ಒಂದೂವರೆ ನಮ್ದ ಇತ್ತು ಯಾಕಂದ್ರ ನಮ್ಗು ಅಷ್ಟ ಅಮೌಂಟ್ ಆಗಂಗಿಲ್ಲ ಯಾವ ಕಡೆಯಿಂದ ಆಗಂಗಿಲ್ಲ ಅಮೌಂಟ್ ಆಗುದು ನಮ್ಗೆಲ್ಲ ಮಾಡಿದಿವಲ್ಲ ಬೇಜಾರ ಆಗತ್ತಿ ಅಟ್ ಆಗುಲ್ಲ ಕಣ್ಣ ನೀರ್ ಬರ್ತಾವ ಕಪಾಳಿ ಬರ್ತಾವ. ಅದೇ ಅದೇ ಈಗ ಹಂಗೆ ಅಡ್ಜಸ್ಟ್ ಮಾಡೋದಂದ್ರೆ ಅದೇ ಒಂದೂವರೆ ಎರಡ್ ಮಾಡೋದನ್ನ ಕಷ್ಟ ಇರುತ್ತ. ಈಗ ಅವ್ನ ನಾವು ಅಷ್ಟು ಕೊಡ್ಲಿಕ್ಕೆ ಅಂತಂದ್ರ ಬಾಳ ಇದನ್ ಅನ್ಸತಿ ಅವ್ ಯಾವ ನಂಬಿಕೆ ಬಂದ್ ಇಡ್ಬೇಕತ್ತ ನಾವು. ಹೌದು ಹೌದು ಹೌದಿಲ್ಲ ಅಟ್ಲೀಸ್ಟ್ ನಾವು ಒಂದೊಂದ್ರೆ ಒಂದ್ ಎರಡ್ ರೊಕ್ಕ ಸುಮ್ಮನೆ ಇದ್ಬೇಕು ಬಟ್ ರಕ ಶೂರಿಟಿ ನಾ ಕೊಡ್ತೇನೆ. ಈಗ ರಕ ಕಟ್ಟಿ ಮನೆಯನ್ನ ನನ್ನ ಕಡೆ ಕಟ್ಟಿಸ್ಕೊಂಡ್ ನನ್ ಕಟ್ಟಿ ಮನೆ ಕಡೆ ನಮ್ಗೆ ಹೋತ ಇನ್ನ ಈಗ ಅಣ್ಣ ಅವ ನನ್ಗೆ ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಅಡ್ಗು ಎರಡು ಡ್ರೆಸ್ ವಾಚ್ ಕೊಡ್ತಿದ್ದಾವ ಹಂಗೇನಿಲ್ಲ ಚೆನ್ನಾಗಿದಾರ ಅವ್ರ ಬಟ್ ಅಮ್ಮ ಕೈ ಎತ್ತಂಗಿಲ್ಲ ನನ್ ಕುರ್ತಾಗ ಕೈ ಎತ್ತಂಗಿಲ್ಲ ನನ್ ಕುರ್ತಾಗ ಚೆನ್ನಾಗಿಲ್ಲ ನಾವು ಮತ್ತೆ ಕೇಸ್ ಬುಕ್ ಬುಕ್ ಬರೀತಾನ ಅವ ಸೈಕಾಲಜಿ ಎಥಿಕ್ಸ್ ಪರಶುರಾಮ್ ಕಟ್ಟಿ ಮನೆ ಗೊತ್ತಿರ್ಬೇಕು ನಿಂಗೆ ಪರಶುರಾಮ್ ಇಲ್ಲೇ ನೋಡಿ ನನ್ನ ಕಟ್ಟಿ ಮನಿ ಅಂತ ಹೇಳಿ ಎಥಿಕ್ಸ್ ಬುಕ್ ಬರೀತಾನ ಅವ ಅದ ನೋಡೋಣ ಅದ ಈಗ ರೊಕ್ಕ ಅಕಸ್ಮಾತ್ ಇದ್ರೆ ಶೋರಿಟಿ ನಾವು ಅದು ಇಲ್ಲ ಇದು ಅಡ್ವಾನ್ಸ್ ಏನೈತ್ಲ ಇದಷ್ಟು ಕಡಿಮೆ ಇತ್ತು ಜಾಬ್ ಆದ್ಮ್ಯಾಗೇನ
ಹೆಂಗೋ ಉಳ್ದಿದ್ ಹೆಂಗೋ ಅಡ್ಜಸ್ಟ್ ಆಗುತ್ತ, ಅವಾಗ ಏನ್ರ ಮರಾಕರೆ ಬರ್ತೈತಿ, ಏನಾರ ಮಾಡಕ್ ಬರ್ತೈತಿ, ಏನ್ರ ಆಕತಿ. ಮತ್ತೆ ಇದ ಆರಾಮ ಪ್ರೊಸೀಜರ್ ಲಾಂಗ್ ಟೈಮ್ ಆಕತಿ. ನಮ್ಗ ಏನಾಕತಿ, ಒಂದ್ ಎಕ್ಸಾಮ್ ಆತಂದ್ರೆ ನಂಬಿಕೆನೂ ಬರ್ತೈತಿ ಆರಾಮ್ಸೆ ಹೋಗತ್ತೇಳಿ ಇದು ಅಂತ ಹೇಳಿ. ಮತ್ತ ನಮ್ಗ ರೊಕ್ಕ ರೆಡಿ ಮಾಡ್ಕೊಳಕು ಆಕತಿ, ಏನು ಅಲ್ಲ ಡಿವೈಸ್ ಹೋಗತ್ತೆ ಅಲಗಾಗಿಲ್ಲ ಆರಾಮಾಗ ಒಂದ್ ವರ್ಷ ಹೋಗತ್ತಿ. ದುಡ್ಡೇನ್ ಪ್ರತ್ಯೇಕ ಏನಿಲ್ಲ, ಏನ್ ಮಾತಾಡಿರ್ತೀವಿ ಅದನ್ನ ಸೆಟ್ಲ್ ಮಾಡ್ನು, ಏನೋ ಇದನ್ ಮಾಡೋದೇನ್ ಬೇಡ. ನಾ ಮಾತಾಡುವಾಗ ಕಡಿಮೆ ಮಾಡಿಸ್, ಎಷ್ಟಾಗತ್ತ ಅಷ್ಟು ಕಡಿಮೆ ಮಾಡಿಸ್ ನಿನ್ ಕಡೆಯಿಂದ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ ಅಷ್ಟೊಂದು. ನಾವು ಒಂದೂವರೆ ಸಾವಿರ ತನಕ ಅಂತ ಬೆಡ್ಜೆಟ್ ಹಾಕ್ತೀನಿ ನೋಡು. ಮತ್ತೆ ಸುಮಾರು ಕೊಡ್ಬೇಕು, ಅಟ್ಟ ಕೊಡ್ಬೇಕು, ಯೂನಿಯನ್ ಬಂದ್ರೆ ಅಟ್ಟ ಕೊಡ್ಬೇಕಾಗತ್ತೆ. ಬಟ್ ಅವ್ನ ಎಸ್ ಡಿ ವರ್ಗಸ್ ಕಡಿಮೆ ಮಾಡ್ಬೇಕು, ಅವ್ನ ಕಾಲ್ ಆಗಿಲ್ಲಲ್ಲ. ಇದು ಎಸ್ ಡಿ ಬಂದಿದೆ, ಕಾಲ್ ಆಗೈತಲ್ಲ ಆಲ್ರೆಡಿ. ಇದನ್ನ ಕರ್ನಾಟಕ 151 ಸೀಟ್ ಅಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಇದನ್ನಾಗ ಏನು ನೋಟಿಫಿಕೇಶನ್ ಬಂದೈತೆ ಆಲ್ರೆಡಿ. ಬರಂತ್ಲೇ ಒಂದ್ ನೋಟಿ ಅವಂಗ ಸೆಂಡ್ ಮಾಡ, ಅವ್ನ್ ಹಾಕಂತ ಐಶ್ವರ್ಯಲ್ಲ ಅದನ್ನ ಯಾರ ಬೇಕಾದ್ರೆ ತಗೊಳ್ಳಿ, ನಮ್ಗ ರೊಕ್ಕ ಕೊಡ್ರಿ, ಮಾಡೋಣ ತನ ತಲೈಕಿ ಐಶ್ವರ್ಯ ನೌಕರಿ ಸಲ್ಲಿಗೆ. ಯಾಕಿದ್ರು ಒಂದ್ 15-16 ಬರ್ತೈತೆ. ನೀವು ಸ್ಟ್ಯಾಂಡರ್ಡ್ ಹಾಕೋ ಎಫ್ ಡಿ ಆರಾಮಲ್ಲ ಬಿಡು ರೆವಿನ್ಯೂ ಆಗತ್ತಲ್ಲ ಇದು. ಅದೇ ಅದೇ ಅದಕ್ಕೆ ಅದ ಆರಾಮ್ ಸೆಟ್ಲ್ ಆಗತ್ತ ಬಿಡು, ಅಲ್ಲ ಏನೋ ಟೆನ್ಷನ್ ಇರಂಗಿಲ್ಲ. ಬಟ್ ಆಗೋದೊಂದ್ ಫಿಕ್ಸ್ ಆಯ್ತಂದ್ರ ಮರ್ಕೋತ ಹೆಣ್ಮಕ್ಳು ಮರಗಬಾರ್ದು, ನಾ ಗಂಡ್ಮಕ್ಳ ಹೆಂಗ್ ಮಾಡ್ಬೇಕು ತಿನ್ಕೋತಾವು. ಗಂಡ್ಮಕ್ಳಿಗೆ ರಿಸ್ಕ್ ಐತಿ ಗೊತ್ತಾನ, ಹೆಣ್ಮಕ್ಳ ಏನ್ ಮದ್ವೆ ಚಲೋ ತಂಗ್ ಮಾಡ್ಕೊಟ್ರ ಮುಗಿತು ಸೆಟ್ಲ್ ಆಗ್ಬಿಡ್ತಾರ. ಗಂಡ್ಮಕ್ಳು ಲೈಫ್ ಎಲ್ಲ ಅವ್ರ ಮ್ಯಾಗ. ಈಗ ಕಟ್ಟಿ ಮನೆಯನ್ನಾಗ ಮಾತಾಡೀನಿ, ಟೀಶರ್ಟ್ ಪಾಸ್ ಅಂದ್ರೆ ಕಳಿಸ್ತೇನೆ ನಿಮಗ. ಇಲ್ಲ ಒನ್ ಅವರ್ ಮಾತಾಡೀನಿ ಅವ್ನ ಕಡೆ. ಇರ್ಲಿ ಬಿಡಿ, ಏನ್ ನಂಬಿಕೆ ಇಲ್ಲ ನನಗ ಅಷ್ಟು. ನನ್ನ ಹತ್ರ ಏನೋ ಇದನ್ನು ನೆಗೆಟಿವ್ ಅಂತ ತಿಂಗ್ಸ್ ಅಂತ ಟ್ರೈ ಮಾಡ್ತೀನಿ. ಟ್ರೈ ಮಾಡು, ಅಡ್ವಾನ್ಸ್ ಒಂದ್ ಬಾ ಕಡಿಮೆ ಮಾಡಿ ನಾ ಅದು ಅವಂಗ ಇದ್ ಮಾಡು, ಒಂದೂವರೆ ಎರಡರೊಳಗೆ ಮುಗಿಸ್ಬಿಡು ಅಷ್ಟು. ಹೆಂಗಾರ ಮಾಡಿ ಅಡ್ವಾನ್ಸ್ ಹಿಂದ ಹೇಳಿದೆ ಏನೈತಿ, ಹೆಂಗಾರ ಏನಾರ ಮಾರಿ ಇದನ್ ಮಾಡಿ ಜಾಬ್ ಆಯ್ತಂದ್ರೆ. ನಾನು ಅದೇ ಹೇಳ್ತೀನಿ, ನಮ್ಮ ಕಾಲ್ ಮಾಡ್ತ ಈಗ ನಾನು ಹೇಳಿದ್ರ ಪ್ರಕಾರ ಏನ್ ಗೊತ್ತಾನ, ಈಗ ಮಾಡ್ಕೋ ಒಂದು ಒಂದೂವರೆ ಕೊಡೋದಾದ್ರೆ ಕೊಡ್ನು, ಹೆಂಗೆ ಕೂತ್ರ ಏನ್ ಹೊಲ್ದಾಗ. ಅವ್ನ್ ಈ ವರ್ಷ ನೋಡ 30 ಟನ್ ಆಯ್ತ ಕಬ್ಬ, 30 ಟನ್ಗೆ ಎಷ್ಟು ಬರುತ್ತೆ ಒಂದ್ ವರ್ಷಕ್ಕೆ? 18 ತಿಂಗಳು ಅದಕ್ಕೂ 15 ಅಂದ್ರೆ ಒಂದ್ 15ರಿಂದ 18 ತಿಂಗಳು ಬೇಕು ಒಂದ್ ವರ್ಷ ಬೆಳೆಸ್ಬೇಕಂದ್ರೆ, ಒಂದ್ ಪೀಕ್ ತೆಗಿಬೇಕಂದ್ರ. ನೋಡು ನಾ ಹೇಳತ್ತೀನಿ ಕೇಳ, ಮೊದ್ಲೇ ಅದ ಪ್ರೊಸೀಜರ್. ಅವನೀಗ ನೀವು ಒಂದ್ ಕಡೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡ್ಬೇಕು, ಸಾಫ್ಟ್ ಕಾಪಿ ತಗೋತೀರ ಏನ್ ಮಾಡ್ತೀರಿ ನೀವು, ಬಿಟ್ಟದ ಒರಿಜಿನಲ್ ಡಾಕ್ಯುಮೆಂಟ್ ಕೊಡ್ಬೇಕು. ಅವಂಗ ಖರ್ಚಿಗೆ 10,000 ರೂಪಾಯಿ ಕೊಡ್ಬೇಕು, ಆಮೇಲ 1.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು. ಅದರಿಂದ 2,000 ನೋಡ್ತಾನೆ. ಆಮೇಲೆ ಅವ ಹೇಳ್ದಂದ್ರ ಹಂಗ ಅಷ್ಟ, ನಾನೇ ನನ್ನ ಕಡೆ ಎಷ್ಟ್ ಆಗತ್ತೋ ಅಷ್ಟ ನಾನು ಟ್ರೈ ಮಾಡ್ತೀನಿ. ಬೇಕಾದ್ರೆ ನಾನು ಲೋನರ್ ಹಿಂದ ತೆಗಿಯಕ್ ಬರ್ತೈತಿ. ಯಾರು ಟ್ರೈ ಮಾಡ್ನೇನು ಮುಂದೆ ಹಾಕು ಟೈಮಿಗೆ ಲೋನ್ ತಗೋ ಕೊಡ್ತೀನಿ ಬೇಕಾರ.
ಕಡಿಬಿಟ್ಟಂದ್ರ ನಾನು ತಗೊ ಕೊಡ್ತೇನೆ, ಐಶ್ವರ್ಯ ತಗೊ ಕೊಡಕ್ ಹೋಗ್ಬೇಕಾಗ್ತದೆ ಇಷ್ಟ ಹೆಲ್ಪ್ ಆಗೋದು ಇದಕ್ಕಿಂತ ಹೆಲ್ಪ್ ಆಗಲ್ಲ ಸಾಕು, ಅದನ್ನ ಪರ್ಫೆಕ್ಟ್ ಮಾಡಿಸ್ನಿ ಸಾಕು. ನನ್ನ ಕಡೆ ಏನ್ ಆಗತ್ತಲ್ಲ ಅದನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ, ಇಲ್ಲಂದ್ರ ಕೆ ಎಂ ಎಫ್ ಒಳಗಾರ ಸೇರಿಸ್ತಾನೆ. ಆಯ್ತಾ ಅವನು ಕೆ ಎಂ ಎಫ್ ಒಳಗಾರೆ ಅದನ್ನ ಸೇರಿಸ್ತಾನೆ, ಒಟ್ಟು ಎರಡ್ರಾಗ ಒಂದ್ ಮಾಡ್ತಾನೆ ಅವನು. ಕೆ ಎಂ ಎಫ್ ಆದ್ರ ನಮಗ ತುಂಬಾ ಕರಡಿ ಇಲ್ಲಿ 20 ಲಕ್ಷ ರೂಪಾಯಿ ಹೇಳತ್ತಾರ, ಬಟ್ ಸಿ ಕನ್ಫರ್ಮ್ ಎಷ್ಟ್ ಹೇಳ್ತಾರ 20 ಲಕ್ಷ ರೂಪಾಯಿ ಅವತ್ತು ಹ್ಯಾಂಡ್ ಕ್ಯಾಶ್. 20 ಹ್ಯಾಂಡ್ ಕ್ಯಾಶ್ ಕ್ಯಾಶ್ ಇಟ್ರ ಕೆಲ್ಸ ಆಕತಿ. ಈ ನಮ್ ಪುಟ್ಟಂದ 2014 ಆಗೈತಿ, ಅವ್ನ 2014 ಆಗೈತಿ, ಅವಾಗ ಅವನ 14.5 ಲಕ್ಷ ತಗೊಂಡ್ರಿ ಇವ್ರು. ನಮ್ ಸರ್ ಸರ್ ದೊಡ್ಡಪ್ಪ ಬೇಕ ಅವ್ ಅಟೆಂಡರ್ ಅಲ್ಲಿ, ಅವ ಅದನ್ನ ಹೇಳತ್ತಾನೆ ಶೂ ಇಟ್ಟ ಇವ್ರು ನೀರ್ ಜೊತೆ ಮಾತಾಡ್ತಾನೆ ಇವ್ರು ನಮ್ ಸರ್ ಜೊತೆ ನೋಡ್ ಶೂ 16 ನಮ್ಗೆ 16 ಅಂತೂ ಆಗಂಗಿಲ್ಲ ಅವಾಗೆಲ್ಲ ಹಾಕಿದ್ದು ನೋಡು, ಮತ್ತೆ 20 ಮೇಲ ಏನಿದ್ರು ಅಂತಂದಂತ. ಅದ ಇವ್ ನಮ್ಮ ಅಲ್ಗುರು ಶಿವಾಪಂದು ನಮ್ಮ ಸುನಾಪಂದು ನೋಡಿದ್ವಿ, ಸ್ವಲ್ಪ ದುಡ್ಡು ಆಗಲ್ದಕ್ಕ ಹಿಂಗ್ ಉಳಿದ್ವಿ ಸದ್ಯಕ್ಕೆ, ಇಲ್ಲಂದ್ರ ಪಟ ಪಟ ಹೊರದು ಒಂದ ಮಾಡ್ಸ್ಬೇಕು ಅಂತ. ಅದನ್ನ ಜಲ್ಲಿನ ಮಾಡ್ಕೊಡ್ತಾರನ ಹಂಗ, ಅದು ಒಂದ್ ಸರ್ತಿ ಕನ್ಫರ್ಮ್ ಆತೈತಿ ಅದು ಹಿಂಗ ದೇಶದ ಅಂತ ಕಾಲ್ ಆಗಂಗಿಲ್ಲ, ಅದಕ್ಕ ಸೇರ್ಬಾರ ಇರ್ತಾರ. ಅದು ಎಷ್ಟು ಬೇಸಿಕ್ ಸ್ಯಾಲ್ರಿ ಅದ 40 ಮೇಲೆ ಐತಿ, ನಮ್ಕಿಂತ ಹೆಚ್ಚು ಜಾಸ್ತಿ ಐತಿ ಇದನ್ನ ಸ್ಯಾಲ್ರಿ. ನನಗೇನ್ ಅನ್ಸುತ್ತ ಅವ್ನ್ ಮಾಡ್ಸೋದು ಈ ಸ್ಟಾರ್ಟಿಂಗ್ ಹೆಂಗಾರೆ ಇದ್ರ ಮ್ಯಾಗ ಸಾಲ ತಕ್ಕೊಂಡ ಹಾಕಿ ಜಾಬ್ ಐತಂದ್ರ ಮತ್ತ ಜಾಬ್ ಮ್ಯಾಗ ಸಾಲ ಸಿಗತ್ತಲ್ಲ. ಬೇಕಾದ್ರೆ ನೀನು ನನಗ ಒಂದ್ ಕೆಲ್ಸ ಮಾಡ, ನೀನು ಕೇಳ್ಕೊ ಎಲ್ಲಾರು ಹೊಂದಿದ್ದ ಪ್ರೊಸೀಜರ್ ಗೊತ್ತಾಯ್ತೈತೆ ಏನಂದ್ರ ಅವ್ರ ಜಾಬ್ ಆದ್ರೆ ಲೋನ್ ಸಿಗುತ್ತೆ 8 ಲಕ್ಷ ಜಾಬ್ ಸರ್ ಅದೇ ನಮ್ಮಿದ ಈಗ ಒಬ್ಬ ಅವ್ರ ಡೈರೆಕ್ಟರ್ ಅದಾರ ಅವ್ರ ಚಿಕ್ಕಪ್ಪನ ಆಗ್ಬೇಕವ ಈಗ ಅಳ್ಯಾನು ಅಲ್ಲೇ ಸೇರಿಸಿದ್ರ ಅವ್ರ ಮನೆ. ನಮ್ಮ ಶಿವಾಪಂದು ಅವ್ರು ಕುಂದ್ರದ ಇವ್ರಕಿದ ಹೈಪೋಸ್ಟ್ ನೋಡಿರ್ತೈತೆ ಅವ್ನು ಎಂ ಬಿ ಎ ಅವ್ನ ಅವ್ನ ಕ್ಯಾಶಿಯರ್ ಅಂತ ತಗೋತಾನಂದ್ರ ನಮ್ ತಾತ ನಮ್ಮಪ್ಪ ಎಲ್ಲ ಮಾತಾಡ್ಕೊಂಡ್ಬಂದಾರ ಅದನ್ನ ಎಲ್ಲ ನೋಡ್ಯಾರ ಹಂಗೈತದ. ಬಟ್ ರೊಕ್ಕ ಮಾತ್ರ ತುಂಬಕ್ಕ ಹಿಂಗೈತಿ. ಅದಕ್ಕೆ ಅಡ್ವಾನ್ಸ್ ಅಡ್ವಾನ್ಸ್ ಹಿಂದಿದೆ ಅಂತ ಏನದ ಅವನ ಅದಕ್ಕೂ ಅಡ್ವಾನ್ಸ್ ಅಂತ ಏ ಮತ್ತ ಅವ್ನ್ಗ ಕೊಡ್ಬೇಕಲ್ ಮತ್ತ ಅವ್ರ ನಾವು ಮಾಡೋರ್ಗೆ ಇಲ್ಲ ಕೆಲಸ ಬೇಕಾದ್ರೆ ಕೇಳ್ಬೇಕಾರ ಅದ್ ಮುಗಿದ್ರ ಪ್ಲೇ ತಗೋತಾರೋ ಏನ ಅಡ್ವಾನ್ಸ್ ಅನ್ನೋ ಒಂದೆ ಎಲ್ಲಾದ್ರೂ ಅಡ್ವಾನ್ಸ್ ಮೊದಲು ನಮ್ಮೇಲೆ ಯಾರು ಗ್ಯಾರಂಟಿ ಇಟ್ಕರಿ ನಾವ ಗ್ಯಾರಂಟಿ ಇಲ್ಲ. ಅದೇ ಏನಾಗತ್ತ ಅಂದ್ರೆ ಕೆಲಸ ಆದ್ಮ್ಯಾಗ ಏನಾದ್ರೂ ಅಡ್ಜಸ್ಟ್ ಹೆಂಗಾರ ಮಾಡ್ಬೋದು. ಜಾಬ್ ಆಗೈತೆ ಅಂದ್ರೆ ಯಾರು ಬೇಕಾದ್ರೆ ಸಾಲ ಕೊಡ್ತಾರ, ಬಟ್ ಜಾಬ್ ಇಲ್ಲ ಕೇಳಕ್ ಹೋದ್ರೆ ನಗ್ತಾರ ಅಷ್ಟೇ. ಈಗ ನೋಡ ನೀ ಗುದ್ದಾಡ ಬೇಕಾರ ಹಂಗೆ ಇಲ್ಲ ಗುದ್ದಾಡಕ್ ರೊಕ್ಕ ಕೊಟ್ಟಿವ್ ಅಟ್ಟ ಗುದ್ದಾಡ್ತಾರ ಹೊರತು ಸಾರಿ ಕೇಳ ಮಳೆ ಆಯ್ತಾರೆ ಸತ್ರು ಗುದ್ದಾಡಂಗಿಲ್ಲ ಅವ್ರು ಎಲ್ಲ ಅನ್ಬಹುದಾಯ್ವ ಸಾವಿರಾರು ಜನ ಇರ್ತಾರ ಹಂಗ. ಬಟ್ ಏನಂದ್ರೆ ನಿನ್ ಕಡೆ ಒಂದ್ ಸ್ವಲ್ಪ ಇದಿರುತ್ತಲ್ಲ ಇನ್ಫ್ಲುಯೆನ್ಸ್ ಇರುತ್ತಲ್ಲ ಅದು ಅವ್ರಿಗೆ ಗೊತ್ತಾಗತ್ತೆ. ಐಶ್ವರ್ಯ ಇಲ್ಲ ಮತ್ತೊಬ್ಬೊಬ್ರ ಅದಂಗ ಆ ಲೋನ್ ಗೇನ್ ಮಾಡಿ ಒಟ್ಟು ಎಲ್ಲರಿಗೂ ಎಲ್ಲಾರು ಸೇರಿಸ್ಬಿಡ್ನು ಒಟ್ಟ ಸೇರಿದ್ರೆ ಅಂತಕೋ ಹಿಂದ ಹಿಡಿತ ಅಂತಾನ ಅಡ್ಜಸ್ಟ್ ಒಬ್ಬರದೊಬ್ರ ಅಡ್ಜಸ್ಟ್ ಮಾಡ್ಕೊಂಡ್ ಏನಾರ ಮಾಡ್ಕೊಂಡ್ ಹೋಗ್ತಾರ.
ಅವಂತೂ ಕರೆಯ ಪ್ರೀತಿಯಾಗಿ ಏನು ಮಾಡಲಿ ನಾವು ಫಿಲ್ಮ್ ಡಿಪಾರ್ಟ್ಮೆಂಟ್ ಹೋಗಿದ್ದೆ ನಮ್ ಕಡೆ ಏನೇನ್ ಹೆಲ್ಪ್ ಆಗತ್ತೆಲ್ಲ ಮಾಡ್ತೀನಿ ಎಲ್ಲಾರು ಹಿಡಿದು ಮನೆ ಜಂಪಡಿಯವರು ಬಿಡು ಮೇಲೆ ಅಂತ ಕಡೆ ನೀವ್ ಎಲ್ಲಿದ್ದಿ ಲೊಕೇಶನ್ ಎಲ್ಲಿ ವಿಡಿಯೋ ಕಾಲ್ ಮಾಡ ಆಡಿಯೋ ಕಾಲ್ ಮಾಡ ನನಗ ಮತ್ ಬಿಡೋದು ಏನು ಮಾಡಕ್ಕಾಗಲ್ಲ ನೀವು ಅಂತೂ ದೊಡ್ಡ ತೆಲ್ತಿರ್ಬೇಕಂತೇನೆ ಯಾಕೋ ಬಂದೇ ಇರ್ಲಿಲ್ಲ ಲೈಬ್ರರಿಗೆ ಅವ್ರ ನೀನ್ ಏನ್ ಮಾತಂದ್ರೆ ನೋಡು ಅದಕ್ಕೆ ಮಕ್ಕಳು ಅಲ್ಲೇ ನಾಲ್ಕೊಂಡ್ ನಾಲ್ಕೈದ್ ದಿನ ಆದ್ ಬಂದೇ ಇಲ್ಲ ಅವ್ರ ನೀನ್ ಮುಂಜಾನೆ ಸಿಕ್ಕಿದ್ರು ಬರ್ತಾನೆ ತಂದಿದ್ರು ಬಂದಿಲ್ಲ ಬಟ್ ನಾಲ್ಕೈದ್ ದಿನ ಆದ್ ಬಂದಿಲ್ಲ ಅವ್ರ ಹೊಳಿ ಕಡೆ ನೀನ್ ರಾತ್ರಿ ಜಗಳಿದ ಅದೇ ಹೊಸದ್ ಬಿಡ ದಿನ ಇರತ್ತೆ ಇದು ನನ್ನ ಕೊಟ್ಟ ಕೈ ಹಾಕಕ್ ಬಿಡಂಗಿಲ್ಲ ಸಾಮಿ ಬೇನ ಹತ್ತತಿ ಮಾಡ್ಕೊಂಡ್ರಿ ಗಾಳಿ ಬಡದ The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿಯೇ ಇರಿ. ಆಪ್ ಜಿಸ್ ವ್ಯಕ್ತಿ ಸೇ ಬಾತ್ ಕರ್ ರಹೇ ಹೈ ಉಸ್ನೆ ಹಲೋ ಉಮೇಶ್ ಸರ್ ಎಲ್ಲಿದ್ರಿ ಸರ್ ಗಿರೀಶ್ ಅಂತ ಹಾಕ್ ಬನ್ನಿ ಸರ್ ಥ್ಯಾಂಕ್ ಯು ಸರ್ ಎಷ್ಟೊತ್ತಿಗೆ ಇನ್ನು ಎಲ್ಲಿದ್ರಿ ಅಗ್ರಹಾರದಲ್ಲಿದ್ದೀನಿ ಅಗ್ರಹಾರದಲ್ಲಿದ್ದೀರಾ ಓಕೆ ಬರ್ಬೇಕಾರೆ ಬನ್ನಿ ಸರ್ ಬೇಗ